ಬಲಗೊಂಡು ಬಗುದೆಯೋಳು ಇಂಬುದೋ ಸಿದ್ಧಪುರ ಜರ ಪಿರಿದು ಸಂಸ್ತುತಿ ಅಂಬೆವಾಣಿಗೆ ಗೊಮ್ಮಟಂಗೆ ದಿಗಂಬರ ದೇವ ಋಷಭಗೆ ಮಣಿದಂಬರ ನಿವತ ಕೀರ್ತಿಯನು ವರ್ಣಿಪೆನು ವರ್ಣಿಬೆರೆ ಕಥಾ ಅಮಾತ್ಯವರ್ಯ ಬುದ್ಧಿಸಾಗರ ಚಕ್ರವರ್ತಿ, ಕೋಸಲ ದೇಶದ ಪ್ರಧಾನ ಸ್ಥಾನ ಅಯೋಧ್ಯ ನಗರಿ. ನಮ್ಮ ತಂದೆ ಮಂದರನಾಥ ಸ್ವಾಮಿಯಿಂದ ನನಗೆ ಕೊಡಲ್ಪಟ್ಟಂತಹ ಪದವಿ ಇದರ ಅಧಿಪತಿತ್ವ. ನನ್ನ ತಮ್ಮ ನಮ್ಮ ತಂದೆಯಿಂದಲೇ ನಿರ್ದೇಶಿಸಲ್ಪಟ್ಟಂತೆ ಸಮೀಪದ ಪೌದನಪುರದಲ್ಲಿ ಅಧಿಪತಿತ್ವವನ್ನು ವಹಿಸಿಕೊಂಡಿದ್ದಾನೆ. ನಾವು ತಂದೆಗೆ ಇನ್ನಾವಿಬ್ಬರೇ ಅಣುಗರು. ಆದರೆ ಇನ್ನು ಶರದ್ ಋತುವಿಗೆ ಸಂಬಂಧಿಸಿದಂತಹ ವಿಶಿಷ್ಟ ಉತ್ಸವ ಆಚರಣೆಯಲ್ಲಿ ನಾನು ಪ್ರವೃತ್ತನಾಗಿದ್ದಾಗ ಮೊದಲ ದಿನವೇ ಶಸ್ತ್ರಾಗಾರದಲ್ಲಿ ಈ ಚಕ್ರ ಆವಿರ್ಭವಿಸಿದ ವಿಷಯವನ್ನು ತಿಳಿಸಿದವನು ನೀನೇ ಅಲ್ಲವೇ? ಶತ್ರುಸ್ಥಾನದಲ್ಲಿದ್ದವನ ಮಂಡೆಯನ್ನು ಒಡೆದು ಕೆಡಹುವುದಕ್ಕಲ್ಲ, ವಿಶಿಷ್ಟವಾದಂತಹ ಸಾಮರ್ಥ್ಯದಿಂದಲೇ ಅವನನ್ನು ಸೋಲಿಸಿ ಬಿಡುವಂತಹ ಚರ್ಮರತ್ನ, ಚತ್ನರತ್ನ, ದಂಡರತ್ನ, ಕಾಕಿಣಿ ರತ್ನ ಮೊದಲಾದ 13 ರತ್ನಗಳಲ್ಲಿ ಇದು ಪ್ರಧಾನವಾದದ್ದು. ಇದರ ಪೂಜಾರ್ಹತೆಯನ್ನು ಒಪ್ಪಿದರೆ ಸಾಲದು. ಅದರ ನಿರ್ದೇಶನದಂತೆ ನಾವು ದಾರಿಯನ್ನು ಹಿಡಿದು ಷಟ್ಖಂಡಾಧಿಪತಿಗಳನ್ನು ಸೋಲಿಸಿ ಸಾರ್ವಭೌಮತ್ವದ ಸತ್ಯತೆಯ ಸ್ಥಾಪನೆಗೆ ಹೊರಡಬೇಕು. ಹೀಗೆ ನನ್ನ ಬುದ್ಧಿಯನ್ನು ತಿದ್ದಿ ನನಗೊಂದು ಮಾರ್ಗ ನಿರ್ದೇಶನವನ್ನು ಮಾಡಿದವನು ನೀನೇ ಅಲ್ಲವೇ? ಅತ್ಯುತ್ಸಾಹದಿಂದ ಶರದ್ ಉತ್ಸವವನ್ನು ಮುಗಿಸಿ ನಾವು ವಿಜಯ ಯಾತ್ರೆಯನ್ನು ಕೈಗೊಂಡಿದ್ದೇವೆ. ಮಾಗದನೇ ಮೊದಲಾದವರೆಲ್ಲ ಸೋಲದೆ ಬಂದು ಮೊದಲೇ ಮಣಿದರು, ತಮ್ಮ ಗೌರವವನ್ನು ಉಳಿಸಿಕೊಂಡರು. ತಮ್ಮ ಸಾಮರ್ಥ್ಯದಲ್ಲಿ ವ್ಯರ್ಥ ವಿಶ್ವಾಸವನ್ನಿಟ್ಟಿದ್ದಂತಹ ಕೆಲವು ತುಡುಗರು ಯುದ್ಧ ಮಾಡಿ ಆಮೇಲೆ ನಮ್ಮಲ್ಲಿದ್ದಂತಹ ವಿಶಿಷ್ಟ ರತ್ನ ಪ್ರಯೋಗಕ್ಕೆ ತಾವು ಸೋತವರಂತೆ ಬಂದು ಗದಗುಟ್ಟಿ ನಡುಗುತ್ತಾ ನಮ್ಮ ಕಾಲ ಮೇಲೆ ಬಿದ್ದರು. ಮುಂದೆ ವೃಷಭಾಚಲ ಪ್ರವೇಶ, ನನ್ನ ಬಿರುದಿನೊಂದಿಗೆ ಹೆಸರಣ್ಣ ಪರ್ವತದಲ್ಲಿ ಬರೆದಿಡುವುದು ಎಂತಹ ವ್ಯವಹಾರಗಳನ್ನೆಲ್ಲ ಮುಗಿಸಿ ಮುಂದೆ ಬರುತ್ತಿರುವಾಗ ಇದು ಪ್ರತಿ ಸೂರ್ಯನಂತೆ ಮೆರೆದಿರುವ ತೇಜೋಪೂರ್ಣವಾದಂತಹ ಈ ಚಕ್ರ ಇದುವರೆಗೆ ಗತಿಶೀಲವಾಗಿದ್ದಿತ್ತು, ಇದಕ್ಕಾದದ್ದೇನಯ್ಯ? ಈಗ ನಮ್ಮ ಮುಂಗಡೆಯಲ್ಲಿ ಸುಮ್ಮನೆ ನಿಂತಿದೆ, ನಮಗೆ ದಾರಿಯನ್ನು ತೋರಿಸುವುದಕ್ಕೆ ಮೊದಲಿನಂತೆ ಸರಾಗವಾಗಿ ವೇಗವಾಗಿ ಮುಂಬರೆಯುವುದಿಲ್ಲವಲ್ಲ. ಬುದ್ಧಿಸಾಗರ, ನೀನಲ್ಲದೆ ಚಕ್ರಕ್ಕೆ ಈಗ ಬಂದಿರುವ ಜಡತೆಗೆ ಕಾರಣವೇನೆಂಬುದನ್ನು ಹೇಳುವವರು ಬೇರೆ ನನಗೆ ಯಾರಿದ್ದಾರೆ? ಹೇಳಯ್ಯ, ಹೇಳು. ಯಾಕೆ ಈ ಚಕ್ರ? ಇದೊಂದು ಸಾಧಾರಣವಾದಂತಹ ಚಕ್ರ, ಹೀಗೆ ನಾನು ಉಪೇಕ್ಷಿಸುತ್ತೇನೆಯೇ? ಉಪೇಕ್ಷಿಸಬಹುದೇ? ಇದೇನಿಡು ಚಕ್ರವರ್ತಿ.
ಮಲೆ ಪಲ್ಲ ಸುಜ್ಞಾನ ಶರದಿಯೇ ನೀಲಿದ ಕೇಳಿರಿ ತಿಳಿದಂತೆ ಬೇಡಬೇಕ ಬರದಿ ಅರಿಗಾಲ ಚಕ್ರವರ್ತಿ ಮಂತ್ರಿವರ್ಯ ಎಂತಹ ವಿಷಮ ವಾರ್ತೆಯಾದರೂ ಅದನ್ನು ಸಹನೆಯಿಂದ ಕೇಳಿ ಪರಿಹಾರವನ್ನು ಕಾಣಬಲ್ಲ ಹೇಳಬಲ್ಲ ಯೋಗ್ಯತೆ ನಿನ್ನದು. ಈಗ ಒದಗಿದ ಸಂದರ್ಭ ಏನು ಅನ್ನುವುದನ್ನು ನನ್ನ ಮುಖದಿಂದ ಕೇಳುವ ನಿನ್ನ ಆಸೆ ತಪ್ಪಲ್ಲ, ಹೇಳುವಲ್ಲಿ ಮಾತ್ರ ನನಗೆ ಸಂಕಟವಾಗ್ತಾ ಇದೆ. ಇದುವರೆಗೆ ದಿಗ್ವಿಜಯಕ್ಕಾಗಿ ಹೋದಂತಹ ನಾವು ಹೆಜ್ಜೆ ಹೆಜ್ಜೆಗೆ ಜಯವನ್ನು ಕಂಡಿದ್ದೇವೆ. ಹೌದು, ಮಾಗಧಾಮರಿರ್ಬೋದು, ಮ್ಲೇಂಛಖಂಡವನ್ನು ಸೇರಿದ್ದಿರಬಹುದು, ಒಂದೊಂದು ಅನುಭವವೂ ಸಹ ನಿನ್ನನ್ನು ಅನುಸರಿಸಿ ಬಂದ ನಮಗೆ ಅವಿಸ್ಮರಣೀಯ. ಆದರೆ ಈ ಹೊತ್ತು ಈ ಅನುಭವಕ್ಕೆ ನಾವು ಸಿದ್ಧರಿಲ್ಲ. ಆದರೆ ಇದು ಸತ್ಯ, ಈ ಅನುಭವವನ್ನು ನಾವು ಒಪ್ಪಿಕೊಳ್ಳಬೇಕು. ಇದರ ಪರಿಹಾರ ಹೇಗೆ ಅಂತ ನೋಡಬೇಕು. ಹಿಂದೆಲ್ಲ ಈ ಚಕ್ರ ತನ್ನದೇ ಆದ ಗತಿಯಲ್ಲಿ ಹೋಗ್ತಿದ್ರು, ನಿಂತುದು ಎಲ್ಲಿ? ಶತ್ರು ಸ್ಥಾನ ಬಂದಾಗ. ಹೌದು, ಶತ್ರು ಎದುರಿಸುವುದಕ್ಕೆ ಒಬ್ಬನಿದ್ದಾನೆ, ಅವನನ್ನು ಗೆದ್ದು ಮುಂದೆ ಹೋಗುವುದಕ್ಕೆ ಅವಕಾಶ ಮಾಡಿಕೊಡು ಎಂಬ ಸಂದೇಶವನ್ನು ಚಕ್ರ ನಿನಗೆ ಕೊಟ್ಟಿತ್ತು. ಹಾಗಾದಾಗ ನೀನು ಆ ಕೆಲಸವನ್ನು ಮಾಡಿದ್ದೆ. ಹೌದು, ಈಗ ಇಲ್ಲಿ ಇದು ತಡೆದು ನಿಂತಿದೆ ಎಂಬುದರಲ್ಲಿ ವಿಶೇಷ ಇದೆ. ಆರು ಖಂಡಗಳನ್ನು ಗೆದ್ದಂತಹ ನೀನು ನಿನ್ನ ಖಂಡದಲ್ಲಿ ಗೆಲುವನ್ನು ಪೂರ್ಣ ಮಾಡಲಿಲ್ಲ ಅಂತ ಇದಕ್ಕೆ ಅರ್ಥ. ಎಲ್ಲ ಹಾಗಂದ್ರೆ ಏನದು? ಆ ಕಡೆಯಲ್ಲಿ ಪುರಿಮತಾಳಪುರದಲ್ಲಿ ನಿನ್ನ 93 ಮಂದಿ ಸಹೋದರರು ನಿಮ್ಮ ಅಪ್ಪನಿಂದ ಕೊಡಲ್ಪಟ್ಟಂತಹ ರಾಜ್ಯವನ್ನು ಅನುಭವಿಸ್ತಾ ಇದ್ದಾರೆ. ಅದನ್ನು ನಾನು ತಿಳಿದಿದ್ದೇನೆ. ಈ ಕಡೆಯಲ್ಲಿ ನಿನ್ನ ಸಹೋದರ ಬಾಹುಬಲಿ ಪೌದನಪುರದಲ್ಲಿ ಅವನದ್ದಾದಂತಹ ರಾಜ್ಯಭಾರವನ್ನು ನಡೆಸ್ತಾ ಇದ್ದಾನೆ. ನಾವು ಅಯೋಧ್ಯೆಯ ಕಡೆಗೆ ಮುಖ ಮಾಡಿ ಹೊರಟರೂ ಸಹ ಈ ಎರಡು ನಗರಗಳನ್ನು ಗೆಲ್ಲದೆ ತಾನು ಮುಂದೆ ಹೋಗುವುದಿಲ್ಲ. ಭರತನ ಚಕ್ರವರ್ತಿತ್ವ ಪೂರ್ಣ ಅಲ್ಲ, ಇದನ್ನು ತಿಳಿಸಿಕೊಡುವುದಕ್ಕೋ ಎಂಬಂತೆ ಚಕ್ರ ತಡೆದು ನಿಂತಿದೆ. ಓಹೋ ಪ್ರಭು, ಸನ್ನಿಧಾನದವರೆಗೆ ಈ ಸುದ್ದಿಯನ್ನು ತರುವುದಲ್ಲ, ಇದು ನನ್ನ ನೆಲೆಯಲ್ಲಿ ಪರಿಹರಿಸುವುದಕ್ಕೆ ಸಾಧ್ಯ ಆದರೆ ನೋಡೋಣ ಎಂಬುದಾಗಿ ಯೋಚಿಸಿ ಪುರಿಮತಾಳಪುರಕ್ಕೆ ನಿನ್ನ ಮುದ್ರೆ ಒತ್ತಿದ ಓಲೆಯನ್ನು ಕಳುಹಿಸಿದೆ. ಒಳ್ಳಿತಾಯ್ತು, ಒಳ್ಳಿತಾಯ್ತು. ಪರಿಣಾಮ ಒಳ್ಳಿತಾಗಲಿಲ್ಲ. ಹಾಗಂದ್ರೆ ನಿನ್ನ 93 ಮಂದಿ ಸಹೋದರರು ವೃಷಕೀರ್ತಿ ಮೊದಲಾದವರು ಆ ಓಲೆಯನ್ನು ನೋಡಿ ನಿನಗೆ ಕಪ್ಪವನ್ನೊಪ್ಪಿಸಿ ನಿನ್ನನ್ನು ಶ್ರೇಷ್ಠನೆಂದು ಒಪ್ಪಿ ನಿನಗೆ ಅಧೀನರಾಗಿ ಬಾಳುವಂತಹ ಯೋಗಕ್ಕಿಂತ ತಪಸ್ಸಿನ ಮಾರ್ಗವೇ ಸರಿ ಎಂದು ವಿರಾಗಿಗಳಾಗಿ ಹೊರಟು ಹೋದರು. ಓಹೋ, ಆ ವಾರ್ತೆಯನ್ನು ಕೇಳಿದ ನನಗೆ ಮುಂದಿನ ಹೆಜ್ಜೆ ಹೇಗಿಡಬೇಕು ತಿಳಿಯದಾಗಿದೆ. ಅಯ್ಯ, ಈ ಕಡೆ ಪೌದನಪುರ ಇದೆ, ಚಕ್ರದ ಸ್ಥಿತಿಯಲ್ಲಿ ಬದಲಾವಣೆ ಇಲ್ಲ, ಅದು ಸ್ಥಿರವಾಗಿ ನಿಂತಿದೆ. ಪೌದನಪುರದಲ್ಲಿರುವಂತಹ ನಿನ್ನ ಇನ್ನೋರ್ವ ಸಹೋದರ ಯಾರಿದ್ದಾನೋ ಅವನನ್ನು ನೀನು ಮಣಿಸಿದ ಹೊರತು ಬೇರೆ ಮಾರ್ಗ ಇಲ್ಲ. ನನಗೆ ತೋರ್ತದೆ ಅವ ಮಣಿಯುವವನಲ್ಲವೇನೋ. ಒಂದು ನೀನಿಲ್ಲಿಗೆ ಬಂದ ವಾರ್ತೆ ಇಷ್ಟರಲ್ಲಿ ಪೌದನಪುರಕ್ಕೆ ಮುಟ್ಟಿರಬಹುದು. ಹೌದು, ನಿನ್ನನ್ನು ಕಾಣುವುದಕ್ಕೆ ತಮ್ಮನಾಗಿ ಅವನು ಬಂದಿಲ್ಲ. ನೀನು ದಿಗ್ವಿಜಯಕ್ಕೆ ಹೊರಟಾಗ ನಿನ್ನನ್ನು ನೋಡುವುದಕ್ಕೆ ಅವನು ಬಂದದ್ದೂ ಇಲ್ಲ. ಇದರಿಂದ ನಿಮ್ಮಲ್ಲಿ ಮಧ್ಯೆ ಏನೋ ಬಿರುಕು ಉಂಟಾಗ್ತದೆ ಅಂತ ಮಂತ್ರಿಯಾಗಿ ನಾನು ಯೋಚಿಸಿ ಹೇಳಬಲ್ಲೆ. ಅವನನ್ನು ಸಾಮದಲ್ಲಿ ಒಲಿಸುವುದು ಒಳ್ಳೆಯದು. ಅಣ್ಣ ತಮ್ಮಂದಿರ ಯುದ್ಧ ಯಾರಿಗೂ ಪ್ರಿಯವಲ್ಲ. ಆದ್ದರಿಂದ ಸನ್ನಿಧಾನ ಏನು ನಿರ್ಣಯ ಮಾಡ್ತದೋ ಅದನ್ನು ಅನುಸರಿಸುವುದಕ್ಕೆ ಒಪ್ಪುವುದಕ್ಕೆ ನಾವೆಲ್ಲ ಸಿದ್ಧರು. ಸಾಮದೊಳಗೆ ಎರಗುವನೆ ಸಾಮದಲ್ಲಿ ಎರಗುವವನೇ ಹೌದಾಗಿದ್ರೆ ಇಷ್ಟರಲ್ಲಿ ಅದು ನನಗೆ ಎದುರುಗೊಳ್ಳುವುದಕ್ಕೆ ಬರ್ತಿರ್ಲಿಲ್ಲವೇ? ಖಂಡಿತವಾಗಿ ಬರಬೇಕಾಗಿತ್ತು.
ಅಥವಾ ನೀನು ವಿಜಯ ಸಿದ್ಧಿಯನ್ನು ಪಡೆದ ನೆಂಬುದರಿಂದ ನನಗೆ ಸಂತೋಷವಾಗಿದೆ ಎಂದು ಒಂದು ಸಂದೇಶವನ್ನಾದರೂ ಅವನು ಕಳಿಸುತ್ತಿರಲಿಲ್ವೇ? ಅದು ಆ ಕಡೆಯಿಂದ ಇಲ್ಲ. ಬುದ್ಧಿಸಾಗರ ಪ್ರಭು, ಮಿಕ್ಕ ನನ್ನ ಸಹೋದರರು ವಿರಕ್ತರಾದರು ಎಂಬುದು ಒಳ್ಳಿತೋ ಕೆಡುಕೋ ನಾನು ಅದನ್ನು ಈಗ ಸ್ಪಷ್ಟವಾಗಿ ಹೇಳಲಾರೆ. ಆದರೆ ಸದ್ಯಕ್ಕೆ ನಾನು ಇದುವರೆಗೆ ಪಡೆದಿರುವಂತಹ ಈ ಉನ್ನತಿಗೆಯ ಘನತೆಯನ್ನು ಉಳಿಸಿಕೊಳ್ಳಬೇಕಾದರೆ ಹೇಗಾದರೂ ಆ ಭುಜಬಲಿ ನನಗೆ ಮಣಿಯುವಂತೆ ಮಾಡಬೇಕಾದ್ದೇ ನನಗೆ ಕರ್ತವ್ಯವಾಗಿದೆ. ಆಗ ಮಾತ್ರ ನೀನು ಚಕ್ರವರ್ತಿ ಪರಿಪೂರ್ಣನಾಗ್ತಿ. ಕರ್ತವ್ಯ ಮಾರ್ಗದಲ್ಲಿ ಇಟ್ಟಂತಹ ಹೆಜ್ಜೆ ನಡುಗುವುದಕ್ಕೆ ಎಡೆ ಆಗಬಾರದು. ಸಾಮದಿಂದ ಎರಗುವುದಿಲ್ಲವಾದ್ರೆ ನಾನು ಎತ್ತಿದ ಕೈಯಿಂದ ಅವನ ನೆತ್ತಿಗೆ ಅಪ್ಪಳಿಸಬೇಕೇ? ಖಂಡಿತವರಿಗೆ ಆಯುಧವೊಂದು ಬೇಕಾದೀತು. ಲೋಹದಿಂದ ಮೃಣಮಯವಾದ ಕಾಷ್ಠ ನಿರ್ಮಿತವಾದಂತಹ ಆಯುಧವನ್ನು ಯಾಕೆ ಧರಿಸಬೇಕು ನಾನು? ನನಗೆ ನೀಳವಾದಂತಹ ತೋಳೆ ಒಂದು ದಂಡ, ಆದರೆ ನನ್ನ ಪ್ರಯೋಗಿಸುವಲ್ಲಿ ಔಚಿತ್ಯ ನನಗೆ ಕಾಣುವುದಿಲ್ಲ. ಖಂಡಿತ ಔಚಿತ್ಯ ಇಲ್ಲ. ಹಾಗೆಂದು ಅವನ ಆಶಯವೇನೆಂಬುದನ್ನು ತಿಳಿಯುವುದಕ್ಕೆಂದು ನಿನ್ನನ್ನು ಕಳಿಸಬೇಕೇ? ಬುದ್ಧಿಸಾಗರ ಪ್ರಭು, ತಪ್ಪಾಗಿ ತಿಳಿಯಬೇಡ, ನಿನ್ನಲ್ಲಿ ಬುದ್ಧಿಯ ಪ್ರಾಚುರ್ಯ ಇದೆ. ಆದರೆ ವಾಕ್ಪಟುತ್ವ ನಿನ್ನಲ್ಲಿ ಇಲ್ಲವಲ್ಲ? ಇಲ್ಲ. ಯಾವ ಕಾರ್ಯಕ್ಕೆ ಯಾವ ಆಯುಧವನ್ನು ಉಪಯೋಗಿಸಬೇಕೋ ಅದನ್ನೇ ಅರಿತು ಉಪಯೋಗಿಸುವಲ್ಲವೇ ಒಬ್ಬ ತನ್ನ ಕರ್ಮ ಕೌಶಲವನ್ನು ಕಾಣಿಸಬೇಕಾಗಿದೆ. ಆಹಾ, ಇದು ಇಲ್ಲಿದ್ದಾನೆ ಸಮೀಪದಲ್ಲಿ, ಅವನನ್ನೇ ಕರೆದು ಕಳಿಸಬೇಕಾಯಿತು. ಚಿತ್ತ ಅಯ್ಯ ಪ್ರಭು, ನನ್ನ ಒಂದು ಮಾತಿನ ಅರ್ಥವನ್ನು ನೀನು ಗ್ರಹಿಸಬೇಕಪ್ಪ. ಸರಿಯಾಗಿ ಅಪ್ಪಣೆ ಆಗಲಿ. ನಿನ್ನನ್ನೀಗ ಭುಜಬಲಿದ್ದಲ್ಲಿಗೆ ಕಳಿಸುವ ಉದ್ದೇಶ ನನಗಿದೆ. ಸಂತೋಷ. ಯಾಕೆಂಬುದನ್ನು ಬಲ್ಲೆಯ? ಆಜ್ಞೆ ಆಗಬೇಕು. ನನಗಮ್ಮ ತಮ್ಮ ಎಂಬುದರಿಂದ ವಿನಯ ಬೇಕು, ಆದರೆ ದೀನತೆ ಇರಬಾರದಲ್ಲಿ. ಒಂದೊಂದು ಮಾತು ಮಾರ್ಮಿಕವಾಗಿರಬೇಕು, ಬಾಣಪ್ರಯೋಗದಂತಿರಬೇಕು, ಹಾಗೆಂದು ಔದ್ಧತ್ಯಲ್ಲಿ ಕಾಣಿಸಬಾರದು. ಆಗಲಿ. ನೀನು ಚಾಕಚಕ್ಯತೆಯಿಂದ ಮಾತನ್ನಾಡಿ ತನ್ನ ಮಾತಿನ ಪರಿಣಾಮವನ್ನು ಕೇಳಿದವರ ಮನಸ್ಸಿನ ಮೇಲೆ ಮಾಡಬಲ್ಲವನು ಎಂಬ ವಿಶ್ವಾಸದಿಂದ ನಿನ್ನನ್ನು ಕಳಿಸ್ತೇನೆ. ಆಗದೆ? ಆಜ್ಞೆ ಆಯ್ತು. ಒಳ್ಳೆಯದು. ಸೇನಾಪತಿ ವಸಂತಕ, ನನ್ನ ಮಾತೃಸ್ಥಾನದಲ್ಲಿ ರಂಜಿಸುವವಳು ಮಹಾಮಾತುಶ್ರೀ ಸುನಂದ. ಎಷ್ಟು ಅರ್ಥಪೂರ್ಣವಾದದ್ದು! ಬಹುಶಃ ನನಗೆ ಹೆಸರಿಸಿದವಾಗ ನನ್ನ ಪಿತೃಮಹಾಶಯರು ಇದಕ್ಕೊಂದು ಶ್ಲೇಷಾರ್ಥ ಉಂಟು ಅಂತ ತರ್ಕಿಸಿದರೋ ಇಲ್ಲೋ, ಈಗಂತೂ ಕಾಣುವ ಕವಿಗಳ ಕಣ್ಣಿಗೆ ಇದೊಂದು ದಿವ್ಯವಾದ ಕಾವ್ಯದಂತೆ. ಮನ್ಮಥನ ಆಸ್ಥಾನ ಹೇಗಿರಬೇಕೋ ಅದರದ್ದಾದಂತಹ ಚಿತ್ರಣವೆಂಬಂತೆ ನೋಡಬಾರದೆ? ಸುರ ನರೋರಗ ಲೋಕದ ಭೂರಿ ಐಶ್ವರ್ಯವೆಲ್ಲ ಇಲ್ಲಿದೆ. ಮಾರನ ಅರಮನೆ ಅವುಗಳ ತಾಯ್ಮನೆ. ಹೌದು, ಹೇಳಿ ಕೇಳಿ ಸ್ವರ್ಗದಲ್ಲಿ ಇದ್ದವರೆಲ್ಲ ಭೋಗವನ್ನೇ ಅನುಭವಿಸುವಂತಹ ಪುಣ್ಯಜೀವಿಗಳು, ಅವರು ಭೋಗ ಆಸಕ್ತರು. ನಾಗಲೋಕದವರಿಗೆ ಹೇಳಿ ಕೇಳಿ ಭೋಗಿ ಅಂತ ಸರ್ಪಗಳಿಗೆ ಪ್ರತ್ಯೇಕ ಹೆಸರಿದೆ. ಹಾಗಾದರೆ ಅಲ್ಲಿದ್ದ ವರ್ಗ ಭೋಗಿಗಳದ್ದು ಪಾತಾಳದಲ್ಲಿ. ಸ್ವರ್ಗಲೋಕದಲ್ಲಿದ್ದವರು ಪುಣ್ಯವನ್ನು ಮಾಡಿದ್ದರಿಂದ ಭೋಗವನ್ನು ಅನುಭವಿಸುವ ಈ ಎರಡರ ಮಧ್ಯದಲ್ಲಿದೆ ನಮ್ಮ ಈ ಮರ್ತ್ಯಲೋಕ. ಮರ್ತ್ಯಲೋಕ ಊರ್ಧ್ವದೃಷ್ಟಿಯಿಂದ ಸ್ವರ್ಗಲೋಕದ ಭೋಗವನ್ನು ಬಯಸಬೇಕು, ಹಾಗೆಂತ ಕೆಳಲೋಕದಲ್ಲಿದ್ದಂತಹ
ಪಶು ಸದೃಶವಾದಂತಹ ಭೋಗದಿಂದ ವಿಮುಖತೆಯನ್ನು ತಾಳಿಕೊಳ್ಳಬೇಕು. ಅದಕ್ಕಾಗಿ ಮನುಷ್ಯರಾದಂತಹ ನಾವು ಈ ನರಲೋಕದ ಸಂಪತ್ತನ್ನೇ ಬುನಾದಿಯನ್ನಾಗಿರಿಸಿ ಭೋಗವನ್ನು ನಮ್ಮ ಯಾವತ್ತೂ ಇಚ್ಛಾ ಕ್ರಿಯಾ ಜ್ಞಾನ ಶಕ್ತಿಯಿಂದ ನಿಯಂತ್ರಿಸಿ ಅದನ್ನು ಅನುಭವಿಸಬೇಕು ಎಂಬ ತತ್ವವನ್ನು ತಿಳಿದಂತಹ ನಾನು ನಿತ್ಯ ಓಲಗ ಚಾವಡಿಯನ್ನು ಪ್ರವೇಶಿಸಿ ಎಲ್ಲರಿಗೂ ಇದನ್ನೇ ಹೇಳ್ತಾ ಇದ್ದೇನೆ, ಭೋಗವನ್ನು ತಿರಸ್ಕರಿಸಬೇಡಿ, ಹಾಗೆಂತ ಬಾಯಿ ನೀರು ಸುರಿಸಬೇಡಿ. ಭೋಗ ಬಂದವಾಗ ಅದನ್ನು ನಿಯಂತ್ರಿಸುವಂತಹ ಪೌರುಷವನ್ನು ಕಾಪಿಟ್ಟುಕೊಳ್ಳಿ. ನಮ್ಮಲ್ಲಿ ಸ್ವಾಭಿಮಾನ, ನಮ್ಮಲ್ಲೊಂದು ಥರದ ಅಹಂಕಾರ ಇಲ್ಲದಿದ್ದರೆ ಕೊನೆಗೆ ನಾವು ಭೋಗಕ್ಕೆ ದಾಸರಾಗುತ್ತೇವೆ. ತ್ಯಾಗ ಎಂಬುದು ನಮ್ಮಿಂದ ಬಹಳ ದೂರ ಹೋಗಿಬಿಡುತ್ತದೆ. ಆದುದರಿಂದ ಸಭಿಕರನ್ನು ಸದಾ ಎಚ್ಚರಿಸುವುದಕ್ಕಾಗಿಯೂ ಬಂದಂತಹ ವ್ಯಕ್ತಿಗಳಿಗೆ ಸರಸ ಕಲೆಗಳಿಂದ ಪರಮಾನಂದವನ್ನು ಉಂಟು ಮಾಡುವುದಕ್ಕೆ ಪೂರ್ವಭಾವಿಯಾಗಿದ್ದಂತಹ ಸಿದ್ಧತೆಯನ್ನು ಮೊದಲೇ ಏರ್ಪಡಿಸಿಕೊಂಡಂತಹ ನಾನು ಇಂದು ಕೂಡ ಹಾಗೇನೆ ಕಲಶ ಕನ್ನಡಿ ಸಂಗೀತ ಸಾಹಿತ್ಯ ಇತ್ಯಾದಿಗಳಿಂದ ಮನುಮಥನ ಆಸ್ಥಾನದಲ್ಲಿ ಸರಸವೇ ಇದೆ. ಯಾಕೆ? ಸುನಂದ ತಾಯಿಯ ಮಗ ಇವನು ಮನುಮಥ. ಆದರೂ ಒಂದು ಉನ್ಮತ್ತನಲ್ಲ, ಉನ್ಮತ್ತನಾಗಬಾರದು. ಯಾರದು? ಪೌದನ ಅಪರಾಧೀಶನಿಗೆ ಜಯವಾಗಲಿ. ಓಹೋ, ಭರತೇಂದ್ರ ನೀತು ಪಾಯನವ ಮುಂದಿರಿದು ನಿರ್ಮಂತ್ರಿ ಸಕರ ಕಾಣಿಕೆಯ ಭರತೇಂದ್ರ ನೀತು ಪಾಯನವ ಮುಂದಿರಿದು ನಿರ್ಮಂತ್ರಿ ಸಕರ ಕಾಣಿಕೆಯ ದೈವ ಸಂಕಲ್ಪದಂತೆ ಜೈತ್ರಯಾತ್ರೆಯನ್ನು ಪ್ರಾರಂಭಿಸಿದ ಭರತೇಶ್ವರರು ಸಕ್ರಮವಾಗಿ ದಿಗ್ವಿಜಯವನ್ನ ಮುಗಿಸಿ ಅಯೋಧ್ಯೆಯನ್ನು ಅಭಿಮುಖವಾಗಿ ಸಾಗಿ ಬರುವ ಸಂದರ್ಭ ಸಾವಿರ ತಾರೆಗಳಿಂದ ಕೂಡಿದ ಗಗನದಲ್ಲಿ ಚಂದ್ರಮನಿಲ್ಲದೇ ಇದ್ರೆ ಲೋಪವೆಂಬಂತೆ ಪೌದನಾಪುರಾಧೀಶ್ವರರಾದ ತಮ್ಮನ್ನು ಕಂಡು ತಮ್ಮೊಡಗೊಂಡು ಅಯೋಧ್ಯಾ ನಗರವನ್ನು ಪ್ರವೇಶ ಮಾಡಬೇಕೆಂಬ ಆಸೆಯಿಂದ ಪುರವದ ಬಾಗಿಲಿನಲ್ಲಿ ತಂಗಿದ್ದಾರೆ. ಆತ್ಮೀಯ ಅಭಿಮಾನಕ್ಕೆ ಅರ್ಹರಾದ ತಮ್ಮನ್ನು ಕಾಣುವಾಗ ತಮ್ಮ ಹೃದಯದ ಭಾವನೆಯನ್ನು ಪ್ರಕಟಗೊಳಿಸುವುದಕ್ಕೆ ಉಪಾಯನಗಳನ್ನು ನನ್ನೊಡನೆ ಕಳುಹಿಸಿದ್ದಾರೆ. ಇವನ್ನು ಪರಿಗ್ರಹಿಸಿ ನಮ್ಮನ್ನು ಹರಸಿ ಇಷ್ಟಾರ್ಥವನ್ನು ಈಡೇರಿಸಿ ಕೊಡಬೇಕೆಂಬ ಕೋರಿಕೆಯೊಡನೆ ಆನತನಾಗಿದ್ದೇನೆ. ಇಷ್ಟು ಚಾಕಚಕ್ಯತೆ ಇಲ್ಲದೆ ಇದ್ರೆ ನಮ್ಮಣ್ಣ ಚಕ್ರವರ್ತಿ ಆಗುವುದಕ್ಕೆ ಮುಂಬರಿಯುತ್ತಲೇ ಇರಲಿಲ್ಲ. ಆದರೆ ಯಲದಕ್ಷಿಣಾಂಗನೆ ಸಂತಸವಾಯ್ತೈಯ ಯಲದಕ್ಷಿಣಾಂಗನೆ ಸಂತಸವಾಯ್ತೈಯ ಇಳೆಯತ್ತನೆಲ್ಲಿಂದ ಬಂದೆ ಎಲ್ಲಿಂದ ಬಂದೆ ಸುತ್ತಲೆಲ್ಲಲ್ಲಿ ತಿರುಗಿಸಿದೆ ಚಕ್ರಿಯ ಎಲ್ಲಲ್ಲಿ ತಿರುಗಿಸಿದೆ ಚಕ್ರಿಯ ತೊಳಸಾನದಿಂದು ನೆನಪೇನು ಎಲದಕ್ಷಿಣಾಂಗ ಸಂತಸವಾಯ್ತಯ್ಯ ದಕ್ಷಿಣಾಂಗ ಭರತಚಕ್ರೇಶ್ವರನ ರಾಜತಂತ್ರ ಪ್ರಾವೀಣ್ಯ ಸಾಲದೇ ಇಲ್ಲ. ಹೌದು, ಆದರೂ ನೀನಿದ್ದಾಗ ಮತ್ತೆ ಪ್ರಶ್ನೆಯೇ ಇಲ್ಲ. ನೀವಿಬ್ಬರು ಸೇರಿದರೆ ಪ್ರಪಂಚವನ್ನೇ ತಿರುಗಿಸುತ್ತೀರೋ ಅಲ್ಲ ಬೇರೆ ಏನನ್ನಾದರೂ ತಿರುಗಿಸುತ್ತೀರೋ, ವಿನೋದಕ್ಕಾಡ್ತೇನೆ ಅಂತ ತಿಳ್ಕೊಳ್ಬಾರದು. ಇಲ್ಲ ಪ್ರಭು, ದಕ್ಷಿಣಾಂಕ ಮಂತ್ರಿ
ಮಹಾಪ್ರಭು ಎಲ್ಲೆಲ್ಲಿ ಸುತ್ತಿ ಬಂದಿರಿ? ಮಹಾರಾಜರು ಎಲ್ಲೆಲ್ಲಿ ಸುತ್ತಿ ಈಗ ಎಲ್ಲಿಗೆ ಬಂದು ಮುಟ್ಟಿದ್ದಾರೆ? ಈಗ ಎಲ್ಲಿಂದ ನಿನ್ನ ಬರೋಣ? ಇಷ್ಟಕ್ಕೆ ನೀನು ಉತ್ತರಿಸಿದರೆ ಮುಂದೇನಾಗಬೇಕು ಯೋಚಿಸಬಹುದಾಗ್ತದೆ. ಅವಧರಿಸಬೇಕು. ಪರವಾದ ತಮ್ಮನಿಸಿಕೆಗಳಿಗೆ ಕೃತಜ್ಞತೆಗಳು. ಓಹೋ, ಎತ್ತಣಿಂದ ಬಂದೆ ಅಂತ ನಾನು ಸುತ್ತು ಹಾಕಿ ವಿಷಯವನ್ನು ವಿವರಿಸುವ ಅವಶ್ಯವಿಲ್ಲ. ಇಲ್ಲ, ಪ್ರಪಂಚದ ಪ್ರತಿಯೊಂದು ಜೀವಿಯನ್ನು ತನ್ನಂಕೆಯಲ್ಲಿ ಇಟ್ಟುಕೊಂಡು ಎಲ್ಲವನ್ನೂ ಕಾರ್ಯರಂಗದಲ್ಲಿ ಪ್ರವರ್ತಗೊಳಿಸುವ ಕಾಮವೇ ಮೈದಳದು ನಮ್ಮ ಸಮ್ಮುಖದಲ್ಲಿ ವ್ಯವಹರಿಸುತ್ತೆ ಎಂಬ ಭರವಸೆ ಉಳ್ಳವರು ನಾವು. ಓಹೋ, ಆ ರೀತಿ ಅದಕ್ಕನುಗುಣವಾಗಿ ದಿಗ್ವಿಜಯಾರ್ಥವಾಗಿ ಹೊರಟ ಮಹಾಪ್ರಭುಗಳು ಆರು ದ್ವೀಪಗಳ ದಿಗ್ವಿಜಯವನ್ನು ಮರ್ಯಾದೆಯಿಂದ ಮುಗಿಸಿ ಚಕ್ರವರ್ತಿಗಳಾಗಿ ಅಯೋಧ್ಯೆಯ ಅಭಿಮುಖವಾಗಿ ಸಾಗುವಾಗ ಪೌದನಾಪುರಾಧೀಶರನ್ನು ಕಂಡು ತಮ್ಮ ಅನುಗ್ರಹವನ್ನು ಅವರಿಗೆ ತೋರಿಸಿ ಅವರನ್ನೊಡಗೊಂಡು ಅಯೋಧ್ಯೆಯನ್ನು ಪ್ರವೇಶಿಸಬೇಕೆಂಬ ಆಶಯವನ್ನು ನನ್ನಲ್ಲಿ ಅರುಹಿದರು. ಪ್ರಭು, ಏನು? ಎಲ್ಲರೂ ತಮ್ಮನ್ನು ಕಾಣುತ್ತಾರೆ, ತಾವು ಎಲ್ಲರನ್ನೂ ಕಾಣುವಿರ. ಹಾಗಾದ್ರೆ ಇದು ನನ್ನ ಭಾಗ್ಯ. ನಾನು ತಮ್ಮನ್ನು ಕಂಡದ್ದು ಮಾತ್ರವಲ್ಲ, ತಾವು ನನ್ನನ್ನು ನೋಡಿದ್ರಿ. ತಾವೀರುವರು ಒಟ್ಟಾದದ್ದನ್ನು, ಉಕ್ಕೇರುವ ಹಾಲ್ಗಳಿಗೆ ಪೂರ್ಣಚಂದ್ರೋದಯವಾದಂತಹ ಸಮಾಗಮವನ್ನು ನೋಡಿ ಸಂತೋಷಗೊಳ್ಳುವುದಕ್ಕಾಗಿ ಸಹಸ್ರ ಸಹಸ್ರ ಸಂಖ್ಯೆಯ ಪ್ರಜಾಜನರು ಅಧಿಕಾರಿಗಳು ಕಾದಿದ್ದಾರೆ. ಅನುಗ್ರಹವಾಗಬೇಕು ಮಂತ್ರಿ. ಮಹಾಪ್ರಭು, ಮಾತುಗಾರರ ಮಲ್ಲ ನೀನು, ಆದರೆ ಪ್ರಶ್ನೆಗೆ ಸರಿಯಪ್ಪ ವ್ಯಂಗ್ಯವಾಗಿ ಹೇಳಿದೆ, ನನ್ನನ್ನು ಕಾಮನೆಂದು ಗುರುತಿಸಿದೆ. ಮಾತು ನಿಲ್ಲಿಸೋಣ, ಮಾಡಬೇಕಾದಂತಹ ಕರ್ತವ್ಯದ ಕಡೆಗೆ ಗಮನವನ್ನು ಹರಿಸೋಣ. ಈಗ ಯಾಕೆ ಬರೋಣ ಆಯ್ತು? ಭರತ ಚಕ್ರೇಶ್ವರ ಮಹಾಸನ್ನಿಧಾನ ಮಹಾಸಂಸ್ಥಾನ ಏನು ರಾಯಸ, ಅದನ್ನು ಕೇಳೋದಕ್ಕೆ ನನಗೆ ಇಷ್ಟ. ಆಲಿಸಬೇಕು. ಪಥಕ್ಕೆ ಹಾಯ್ದು ಈ ಝರೆಯ ವಿಜಯ ಕೈದು
ಆಯುಧಾಗಾರದಲ್ಲೊದಿಸಿದ ಚಕ್ರರತ್ನ ದಿಗ್ವಿಜಯವನ್ನು ಮರ್ಯಾದೆಯಿಂದ ಮುಗಿಸಿ ಮುಂದುವರಿಯುವಾಗ ಪೌದನಾಪುರದ ಬಾಗಿಲಿನಲ್ಲಿ ಸ್ಥಗಿತವಾಗಿದೆ. ಪುರಾಧೀಶರು ಬಂದು ಕಾಣಿಕೆಯನ್ನೊಪ್ಪಿಸಿ ಕಂಡ ವಿನಃ ಮುಂದುವರಿಯಲಾರದು ಎಂಬುದು ಅದರ ಸಹಜ ಗುಣ ಇರಬಹುದು. ಇದನ್ನು ತಿಳಿದ ನಮ್ಮ ಭರತೇಶವರು ಈ ವಿಚಾರವನ್ನು ತಮಗರುಹಿ ಹಿರಿಯರ ಆಶೀರ್ವಾದವೋ ದೈವಾನುಗ್ರಹವೋ ಎಂಬಂತೆ ಕಾಣಿಸಿಕೊಂಡ ಚಕ್ರರತ್ನದ ಯಶಸ್ವಿ ತಿರುಗಾಟಕ್ಕೆ ಮಂಗಲಮಯವಾದ ಸಹಕಾರವನ್ನು ನೀಡುವುದಕ್ಕಾಗಿ ತಾವು ಪೌದನಾಪುರಾಧೀಶ್ವರರು ಬಂದು ಚಕ್ರರತ್ನಕ್ಕೆರಗಿ ಸಲ್ಲಬೇಕಾದ ಕಾಣಿಕೆಯನ್ನೊಪ್ಪಿಸಿ ಹಿರಿಯಣ್ಣನಾದ ತನ್ನ ಮನಸ್ಸಿಗೆ ಸಂತೋಷವನ್ನು ನೀಡಬೇಕು ಎಂಬ ಅವರ ಆಜ್ಞೆಯನ್ನು ಆಧರಿಸಿ ಸನ್ನಿಧಾನದಲ್ಲಿ ಭಿನ್ನವಿಸುವುದಕ್ಕಾಗಿ ಆಗಮಿಸಿದವನು ನಾನು. ಕೃಪೆಯಾಗಲಿ ಮಹಾಮಂತ್ರಿ. ಪ್ರಭು ಬೆಡಗಿನ ನುಡಿಯನು ಆಶೀರ್ವಾದ ಪಡೆದೇನು. ನಾನು ಓರ್ವ ರಾಜ. ಹೌದಲ್ಲ? ರಾಜನಾಗಿ ನನ್ನ ಕರ್ತವ್ಯವೇನು? ನನ್ನ ಪ್ರಜೆಗಳು, ನನ್ನ ರಾಷ್ಟ್ರ ಅಳತೆಯಿಂದ ಸಣ್ಣದಿರಬಹುದು ಮಂತ್ರಿ. ಪ್ರಭು ದೊಡ್ಡ ಕಾಡಿನ ಹುಲಿ ಅಂತಂದ್ರೆ ದೊಡ್ಡದೇ ಎಂಬುದೇನು ಅಲ್ಲ. ಸಣ್ಣ ಕಾಡಿನ ಹುಲಿಯು ಹುಲ್ಲು ತಿನ್ನುವುದಿಲ್ಲವಲ್ಲ? ಖಂಡಿತ ಇಲ್ಲ. ಎಲ್ಲಿಯವರೆಗೆ ನಮ್ಮಣ್ಣ ರಾಜ್ಯ ವಿಸ್ತಾರದ ದೃಷ್ಟಿಯಿಂದ ಚಕ್ರವರ್ತಿ ಆಗಬೇಕು ಎಂಬ ಭಾವದಿಂದ ಈ ರೀತಿ ಔದ್ಧತ್ಯದಿಂದ ಸಂದೇಶ ಕಳುಹಿಸ್ತಾನೋ? ನಾನು ಕೂಡ ಅವನ ತಂದೆಗೆ ಹುಟ್ಟಿದ ಮಗ, ತಾಯಿ ಬೇರಾದರೇನು? ಆದ ಕಾರಣ ಗೊತ್ತು ನನಗೆ. ಅವನ ಸೋದರರು ಇವನ ಈ ದಿಗ್ವಿಜಯದ ಸುದ್ದಿ ಕೇಳಿದವಾಗಲೇ ವಿರಕ್ತರಾಗಿ ಹೊರಟು ಹೋಗಿದ್ದಾರೆ 93 ಮಂದಿ. ಹೌದಲ್ಲ? ಹೌದು. ಯಾಕೆ? ಇವನ ದಿಗ್ವಿಜಯಕ್ಕೆ ಒಂದು ತರದ ತಿರಸ್ಕಾರ ಅದು. ಆದರೆ ನಾನು ತಿರಸ್ಕರಿಸುವುದಿಲ್ಲ. ನಾನು ಕೂಡ ಕ್ಷಾತ್ರಿಯೋಚಿತವಾದಂತಹ ಹೋರಾಟಕ್ಕೆ ಬದ್ಧನು. ನನ್ನ ಮಾನ ಅಲ್ಲ, ನನ್ನ ನಾಡಿನ ಮಾನ. ಆದ ಕಾರಣ ಸ್ವಾಭಿಮಾನಿಯಾದಂತಹ ಭುಜಬಲಿ ಮಣಿಯುವವನಲ್ಲ, ಮಣಿಯುವವನಲ್ಲ. ಇನ್ನೂ ಬೇಕೇ ನಿರ್ಧಾರ? ಮಣಿ ಮನ್ಮತಿಕೆಯತಿ ಜವದೊಳವು ತನುಜನ ಬಳಿಗವು ಪ್ರಾತರ ಕಳುಹುತ್ತ ಅವನ ಬರಿದುದೆ ಮತ್ತಿಂತೆಂದಳು. ಸಭೆಯಲ್ಲಿ ಭುಜಬಲಿ ಯಾವುದನ್ನು ನಿಶ್ಚಯವಾಗಿ ಸ್ಪಷ್ಟವಾಗಿ ಆ ದಕ್ಷಿಣಾಂಕನಲ್ಲಿ ಹೇಳಿದನೋ ಅದನ್ನು ತಿಳಿದ ಮೇಲೆ ಮನಸ್ಸು ಕಳವಳದ ನೆಲೆಯಾಗಿದೆ. ಭರತನಲ್ಲಿ ಹೋರಾಟವನ್ನು ನಿರ್ಣಯ ಮಾಡಿದ ಆತ ಸಭಾ ವಿಸರ್ಜನೆ ಮಾಡಿ ಈ ಕಡೆಗೆ ಬರುವುದನ್ನೇ ನಾನು ಕಾದವಳು. ಯಾರಲ್ಲಿ? ಭುಜಬಲಿಯನ್ನು ತಾಯಿ ಬರಲು ಹೇಳಿದ್ದಾಳೆ ಎಂಬುದನ್ನು ತಿಳಿಸಿ ಈ ಕಡೆಗೆ ಬರಹೇಳಿ. ಮಹಾಮಾತುಶ್ರೀಯವರ ಆಜ್ಞೆ. ಹಾಗಾದ್ರೆ ಶೀಘ್ರವಾಗಿ ಆ ಕಡೆಗೆ ಗಮಿಸಲೇಬೇಕು. ಮಗನೇ, ತಾಯಿ, ಹೀಗೆ ಬಾ, ಹೀಗೆ ಬಾ. ಏನಿದು ಕಮ್ಮ ಗೋಲನೆ ತಾಳು ನಮ್ಮನೊಡನೆ ಪೇಳು ಕಮ್ಮ ಗೋಲನೆ
ಬೇಳು ನಿಲ್ ನಮ್ಮನೊಡನೆ ಬೇಳು ತಾಳು ಅಮ್ಮನೊಡನೆ ಬೇಳು ಅಣ್ಣನೊಡನೆ ನೀನು ಕಾದಲೊಂದು ಬಾಬುದೇನು ಕಾದಲಿಗಿಂದು ಬಾಬುದೇನು ಮಗನೇ ಅಮ್ಮನೊಡನೆ ಬೇಳು ಮಗನೇ ಜನನೀ ಕಾಮವಾಣನಾದ ನೀನು ಸದಾ ಸರ್ವದಾ ನಗುನಗುತ್ತಾ ಬಂದಾಗ ಸಂತೋಷದಿಂದ ನಿನ್ನನ್ನು ನಾನು ಆಶೀರ್ವದಿಸುತ್ತಿದ್ದೆ. ಬಿಗಿದ ಮುಖದಿಂದ ಈ ರೀತಿಯಲ್ಲಿ ನೀನು ಬಂದಾಗಲೇ ನೀನು ಕೈಗೊಂಡ ನಿರ್ಧಾರ ಯಥಾರ್ಥವಾದುದು ಎಂಬುದನ್ನು ನಾನೂ ತಿಳಿದುಕೊಳ್ಳಬೇಕಾಗಿದೆ. ಹೌದಮ್ಮ. ಕುಮಾರ ತಾಯಿ, ನಿನ್ನಣ್ಣನಾದ ಭರತನು ಪೌದನಪುರದ ಬಳಿಗೆ ಬಂದು ನಿನ್ನನ್ನು ಕಾಣುವ ಅಪೇಕ್ಷೆಯಿಂದಿದ್ದಾನೆ ಎಂಬುದನ್ನು ದಕ್ಷಿಣಾಂಕ ಹೇಳಿದಾಗ ಸಂಗ್ರಾಮ ರಂಗದಲ್ಲೇ ನನ್ನ ಪೌರುಷ ಪರೀಕ್ಷೆಯಾಗಲಿ ಆ ಯುದ್ಧ ನಮ್ಮ ಸತ್ವ ಪರೀಕ್ಷೆಯ ನಿಕಷವಾಗಲಿ ಎಂದು ನೀನು ದಕ್ಷಿಣಾಂಕನಲ್ಲಿ ಹೇಳಿ ಕಳುಹಿಸಿದೆಯಂತೆ. ಹೌದು. ಅಣ್ಣನಲ್ಲಿ ಕಾದಾಟ ತಮ್ಮನಾದ ನಿನಗೆ ಸೊಗಸಾಗಿ ಕಂಡಿತೆ. ನಿನ್ನ ತಂದೆಯವರನ್ನು ನಾವಿಬ್ಬರೂ ಒಲಿದು ಓಲೈಸಿಕೊಂಡು ನಿಮ್ಮ ತಾ ಚೆಲುವಿನ ಮಕ್ಕಳನ್ನು ಪಡೆದಿದ್ದೇವೆ. ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಾದ ನಮ್ಮ ಆಶೆಯನ್ನು ಪೂರೈಸೋರು ಎಂದು ನಾವು ನಂಬಿದ್ದೆವು. ಮಗನೇ ತಾಯಿ, ಅಣ್ಣನಲ್ಲಿ ಕಾದಾಟಕ್ಕೆ ತಮ್ಮನಾಗಿ ನೀನು ಹೋಗುವುದು ಒಳ್ಳೆಯದೇನು? ಇದನ್ನಾದರೂ ನೀನು ಯೋಚಿಸಿಕೊಳ್ಳಬೇಡವೆ. ನಿನ್ನ ಅಂತರಂಗವೇನು ಎಂಬುದನ್ನು ತಾಯಿಯಾದ ನನ್ನಲ್ಲಿ ನೀನು ಸ್ಪಷ್ಟವಾಗಿ ಹೇಳಬೇಕು. ಹೇಳು, ನೀನು ಯುದ್ಧಾಪೇಕ್ಷೆಯುಳ್ಳವನೇ? ಜನನೀ. ಮಗನೇ, ನಾನು ಅಪೇಕ್ಷಿಸದೇ ಇದ್ದರು ನನ್ನನ್ನು ಹುಡುಕಿ ನಮ್ಮ ಅಣ್ಣನ ದ್ವಾರ ಯುದ್ಧವೇ ಬರ್ತದೆ ಅಂತಾದರೆ ನಾನು ಒಬ್ಬ ರಾಜನಾಗಿ ಹೀಗಲ್ಲದೆ ಬೇರೆ ಯಾವ ಕ್ರಮದಿಂದ ಪ್ರತಿಕ್ರಿಯಿಸುವುದು ಹೇಳು. ವತ್ಸ, ಒಂದೇ ಮನದಿ ನೀವು ಇರಲು ಮೆಚ್ಚುವೆ ಬಾವು ಕಂದ ಕುಂದುಕೊಳ್ಳಲು ಕುಂದ ತಂದುಕೊಳ್ಳಲು ಕುಲಗೆ ತಂದ ಮೆಚ್ಚಲು ಛಲಗೆ ಬಂಧುಗಳನ್ನು ಮರು ನಿಂದಿಸಿ ನಗು ಬರು ಮಂದರ ಸ್ವಾಮಿಯು ಮೆಚ್ಚನು ಇದಕ್ಕೆ ಮಂದರ ಸ್ವಾಮಿಯು ಮೆಚ್ಚ ತಾನಿದಗೆ ಕಮ್ಮಗೊಲನೆ ತಾಳು ತಾಯಿ. ನೀಲಾಂಜನೆಯ ನೃತ್ಯ ನಿಮ್ಮಪ್ಪನ ವೈರಾಗ್ಯಕ್ಕೆ ಕಾರಣವಾಯಿತು. ಹೌದು. ಸಭೆಯಲ್ಲಿ ನೀನಾಡಿದ ಒಂದೊಂದು ಮಾತುಗಳು ನನಗೆಷ್ಟು ಮರ್ಮಭೇದಕವಾಗಿದ್ದು ಎಂಬುದನ್ನು ನೀನು ಗಮನಿಸಿದ ಹಾಗಿಲ್ಲ. ಅಣ್ಣ ತಮ್ಮಂದಿರೋ ಒಂದಾಗಿರಬೇಕು, ಬಂಧುಗಳೆಲ್ಲ ನಮ್ಮ ಬಳಿಯಲ್ಲಿರಬೇಕು, ನಾವು ಒಡನಾಡಿ ಒಂದೇ ಮನಸ್ಸಿನಿಂದ ಇದ್ದೆವು ಎಂದಾದರೆ ಮಂದರಸ್ವಾಮಿಗೂ ಅದರಿಂದ ಸಂತೋಷವಾದೀತು ಎಂದು ನಂಬಿಕೊಂಡು ಬಂದವರು. ಓಹೋ ಮಗು, ಏನು ನಮ್ಮ ತೊಡೆಯಲ್ಲಾಡಿ ಸ್ತನ್ಯವನ್ನುಂಡು ಬೆಳೆದ ನಿನ್ನಲ್ಲಿ ಆ ಒಳ್ಳೆಯ ಗುಣವೂ ಇರುತ್ತದೆ ಎಂದು ನಾನು ನಂಬುತ್ತೇನೆ. ಅಣ್ಣ ತಮ್ಮಂದಿರು ಹೋರಾಟವನ್ನು ನಡೆಸದೆ ಆದಿನಾಥ ಸ್ವಾಮಿಯ ಇಚ್ಛೆಯನ್ನು ಈಡೇರಿಸುವ ಮುದ್ದಿನ ಮಕ್ಕಳಾಗಿ ನೀವು ಉಳಿದಿರಿ ಎಂದಾದರೆ ನಮಗೆಲ್ಲರಿಗೂ ಸಂತೋಷ. ಈ ರೀತಿ ನೀವು ಪರಸ್ಪರ ವೈಮನಸ್ಯದಿಂದ ಹೋರಾಟಕ್ಕೆ ಇಳಿದಿರಿ ಎಂದಾದರೆ ಇದು ನಿಮ್ಮ ತಂದೆಗೆ ಪ್ರಿಯವಾದೀತೆ, ಕುಲಧರ ಕುಲಕ್ಕೆ ಇದು ಭೂಷಣಪ್ರಾಯವಾದ ವ್ಯವಹಾರವಾದೀತೆ. ಆದ ಕಾರಣ ಯುದ್ಧದ ಯೋಚನೆಯನ್ನು ಬಿಟ್ಟು ಬಿಡಪ್ಪ. ಜನನೀ ಮಗು, ಔದಾರ್ಯದ ಉರುಳಲ್ಲಿ ನೀನು ನನ್ನನ್ನು ಬಂಧಿಸುತ್ತಿರುವೆ. ಏನು ಮಗನೇ? ಮನೆಯ
ತಾಯಿ ಮಗು ಸಂಸಾರದಲ್ಲಿದ್ದು ಮಹಾಯೋಗಿಯಂತೆ ಜೀವನವನ್ನು ಸವಿಸಿದ ವೃಷಭ ದೇವನ ಪ್ರೇಮ ಸಾಮ್ರಾಜ್ಯವನ್ನು ಅಲಂಕರಿಸಿದಂತಹ ಮಹಾರಾಣಿ ನೀನು. ನಿನ್ನ ಪವಿತ್ರ ಗರ್ಭದಲ್ಲಿಯೇ ಉದಿಸಿದಂತಹ ನಾನು ಇಂಥ ತಾಯಿಯ ಮಗ ಅಂತ ಹೇಳಿಸಿಕೊಳ್ಳುವುದರಲ್ಲಿಯೇ ಹೆಮ್ಮೆ ತಾಳಿಕೊಂಡವನು. ಅಮ್ಮ, ನಿನ್ನ ಮಗನು ಮಾರನೂ ಹೌದು, ಬಾಹುಬಲಿಯೂ ಹೌದು, ಕೊಡುವವನು ನಮ್ಮಣ್ಣ, ಹಿಂದೆ ತೆಕ್ಕೊಳ್ಳುವವನು ನಮ್ಮಣ್ಣ, ಚಕ್ರವನ್ನು ಹಿಂಬಾಲಿಸಿಕೊಂಡು ನಮ್ಮ ಪುರದ ಹೊರಗೆ ಬಂದು ತಳವೂರಿದ್ದಾನೆ. ಮಂತ್ರಿಯ ಮೂಲಕವಾಗಿ ಸಂದೇಶವನ್ನು ಕಳುಹಿಸಿದ್ದಾನೆ. ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿ ಮಾಂಡಲೀಕ ತಾನೆಂದು ಜಗತ್ತಿನ ಮುಂದೆ ಸಾರಿಕೊಳ್ಳಬೇಕು ಅಂತ. ಆ ಕಾಲಕ್ಕೆ ಸ್ವಾಭಿಮಾನ ಕೆದರಿ ಇದರಿಸುತ್ತೇನೆ ಅಂತ ನಾನು ಮಂತ್ರಿಯಲ್ಲಿ ಹೇಳಿದ್ದ ಹೌದು. ಆದರೆ ಈಗಲೂ ಹೇಳ್ತೇನೆ. ಏನಪ್ಪ ತಾಯಿ, ನಮ್ಮಣ್ಣ ಏನು ಕೊಡುತ್ತಾನೆ ಅದನ್ನು ಕೈ ನೀಡಿ ಸ್ವೀಕರಿಸುವಂತಹ ಬಾಹುಬಲಿ ನಿನ್ನ ಮಗ. ಆ ಔದಾರ್ಯವನ್ನು ನೀನು ತೋರಿದೆ ಎಂದಾದರೆ ಹೆತ್ತ ತಾಯಿಯ ಮನಸ್ಸಿಗೆ ಎಷ್ಟು ಸಂತೋಷವಾದೀತು. ನಿನ್ನ ಪಾದ ಮುಟ್ಟಿ ಪ್ರಮಾಣ ಮಾಡಿ ಹೇಳ್ತೇನೆ. ಏನು? ನಾನಾಗಿ ಅಣ್ಣನ ಮೇಲೆ ಮಾನ ಕಷಾಯವನ್ನು ಇಟ್ಟುಕೊಂಡವನಲ್ಲ, ಅವನಿಗಿಂತ ದೊಡ್ಡವನಾಗಬೇಕು ಅಂತ ಬಯಸಿದವನೂ ಅಲ್ಲ. ಅಣ್ಣನ ಬಗ್ಗೆ ದ್ವೇಷಾಸೂಯೆಗಳಿಲ್ಲದ ನಿನ್ನ ಉದಾರ ಗುಣವನ್ನು ಕಂಡು ನನಗೆ ಸಂತೋಷವಾಯಿತು. ಮುಖ್ಯ ನಮ್ಮಣ್ಣ ಭರತೇಶ್ವರ ಈಗ ಉಸಿರಾಡುತ್ತಿರುವ ಉಸಿರಿನಲ್ಲಿ ರಾಜಕೀಯ ಗಂಧ ಹೆಚ್ಚೋ ಅಲ್ಲ ಕೌಟುಂಬಿಕ ವಾತ್ಸಲ್ಯದ ಗಂಧ ಹೆಚ್ಚೋ ಅಂತ ಪರಾಮರಿಸಬೇಕಾಗಿ. ಕುಟುಂಬದ ಹಿರಿಯನಾಗಿ ನಿನ್ನನ್ನು ವಾತ್ಸಲ್ಯದಿಂದ ಅಪ್ಪಿಕೊಳ್ಳುವುದಕ್ಕೆ ಆತನು ಮುಂದೆ ಬಂದರೆ ನೀನು ಸಂತೋಷವಾಗಿ ನಮಸ್ಕರಿಸುವೆಯಷ್ಟೇ. ನಾನಂತೂ ನಿನ್ನ ಆಜ್ಞೆಯನ್ನು ಪೂರೈಸುವಲ್ಲಿ ಕಾಯೇಣ ವಾಚ ಮನಸ ಪ್ರಯತ್ನಿಸುತ್ತೇನೆ. ಸಮಾಧಾನವಾಯಿತು. ನಿನಗೆ ಶುಭವಾಗಲಿ, ಶುಭವಾಗಲಿ. ಏನು ಮಾಡೋಣ, ಸದ್ಯ ಕೋಪವನ್ನು ತಡೆ ಹಿಡಿದಿದ್ದೇನೆ, ಎಲ್ಲವನ್ನು ಭರತನಿಗೆ ಬಿಟ್ಟುಬಿಟ್ಟಿದ್ದೇನೆ. ಇದಕ್ಕಿಂತ ಹೆಚ್ಚಿಗೆ ತಾಯಿಯನ್ನು ಸಾಂತ್ವನಗೊಳಿಸುವುದಕ್ಕೆ ಬೇರೆ ಮಾರ್ಗ ನನಗಿರಲಿಲ್ಲ. ಎಷ್ಟಾದರೂ ಹೆಣ್ಣು ವಾತ್ಸಲ್ಯಮಯಿ ಆಕೆ, ನಮ್ಮೊಳಗೆ ಹೊಡೆದಾಟ ನಡೆದು ರಕ್ತಪಾತವಾಗುವುದು ಅವಳಿಗೆ ಇಷ್ಟ ಇಲ್ಲ ಎಂಬುದು ಸುಸಂಸ್ಕೃತೆಯಾದಂತಹ ಆಕೆಗೆ ಲಕ್ಷಣ ಹೌದು. ಆದರೂ ನಾನು ಮಂತ್ರಿಯಲ್ಲಿ ಏನು ಹೇಳಿದ್ದೇನೆ, ಇದನ್ನು ನಡೆಸುವುದಕ್ಕೆ ಮುಂದಾಗಬೇಕಾದಂತಹ ಕರ್ತವ್ಯ ನನ್ನದು. ಆದ ಕಾರಣ ನನ್ನ ಅಂತಃಪುರವನ್ನು ಪ್ರವೇಶಿಸಿ ಹೋರಾಟಕ್ಕೆ ಬೇಕಾದಂತಹ ಉಡುಗೆ ತೊಡುಗೆಗಳನ್ನು ಧರಿಸಿ ಎಲ್ಲಿದ್ದಾನೆ ನಮ್ಮ ಅಣ್ಣ ಭರತ? ಅಣ್ಣನಾಗಿ ಸ್ವಾಗತಿಸ್ತಾನೋ ಅಲ್ಲ ಚಕ್ರವರ್ತಿಯಾಗಿ ನನ್ನನ್ನು ಹೀಗಳೆಯುತ್ತಾನೋ ನೋಡಬೇಕಾಗಿದೆ ತಾನೆ. ಪ್ರತ್ಯಕ್ಷ ಅನುಭವಕ್ಕೆ ಬರಬೇಕು, ಅದಕ್ಕಾಗಿ ಸನ್ನದ್ಧನಾಗ್ತೇನೆ. ಪತಿದೇವ. ಯಾರೇ? ನಾನು ಇಚ್ಛಾದೇವಿ. ಇಚ್ಛಾದೇವಿ, ಪೂಜ್ಯ ಪಾದಗಳಿಗೆ ಪ್ರಣಾಮಗಳು. ನನ್ನ ಇಚ್ಛಾಶಕ್ತಿಯು ಹೌದು. ಸ್ವಾಮಿ. ಏನೇ? ಸನ್ನಿಧಾನದಲ್ಲಿ ಒಂದು ವಿಜ್ಞಾಪನೆ. ವಿಜ್ಞಾಪನೆ? ಯಾವುದು? ಅವಧರಿಸಬೇಕು. ಎಲ್ಲಿಗೆ ಗಮನವಿದು Thank you.
ಧರಿಸಿಕೊಂಡು ಯುದ್ಧೋತ್ಸಾಹದಿಂದ ಹೊರಟಂತಿದೆ. ಆದ್ದರಿಂದಲೇ ಕೇಳ್ತೇನೆ ಸ್ವಾಮಿ, ಏನು ನೀವು ಎಲ್ಲಿಗೆ ಹೋಗುವುದು? ಗೊತ್ತಾಯ್ತು ನನಗೆ. ಗೊತ್ತಾಯ್ತು ತಾನೇ. ಯುದ್ಧಕ್ಕೆ ಸ್ವಾಮಿ. ಏನು, ನಿಮ್ಮ ಮುಖವನ್ನು ನೋಡುವಾಗ ಆಶ್ಚರ್ಯವಾಗ್ತಾ ಇದೆ. ಯಾಕೆ? ಒಂದು ರೀತಿಯ ಉತ್ಸಾಹವೂ ನಿಮ್ಮಲ್ಲಿದೆ, ಹಾಗೆ ಯಾವುದೋ ಒಂದು ಕಾರಣದಿಂದ ನೀವು ನೊಂದಂತೆ ಇದೆ ಸ್ವಾಮಿ. ಏನು ಇದು ಈ ವಿಚಿತ್ರ? ನೀವು ಹೊರಡುತ್ತಿರುವುದು ಯಾಕೆ? ಯುದ್ಧಕ್ಕೆ. ಯುದ್ಧ, ಆ ಯುದ್ಧ ಯಾಕೆ? ಯಾಕೋ ಸ್ವಾಮಿ, ನಿಮ್ಮನ್ನು ನಾನು ತಡೆಯುತ್ತಾ ಇದ್ದೇನೆ, ನಿಮ್ಮ ಸಹಧರ್ಮಿಣಿಯಾಗಿ ಹೇಳ್ತಾ ಇದ್ದೇನೆ. ಕ್ಷತ್ರಿಯೋಚಿತವಾದಂತಹ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ, ಈ ಹೊತ್ತಿನಲ್ಲಿ ನಾನು ತಡೆಯಬಾರದು. ಅದು ನಿಮ್ಮ ಅನುಚಿತ ಕಾರ್ಯ ಅಂತ ನಾನು ಹೇಳುತ್ತಿಲ್ಲ, ಹಾಗೆಂತ ನಿಮ್ಮಲ್ಲಿ ಸತ್ವ ಇಲ್ಲ ಅಂತ ನಾನು ನಿಮ್ಮನ್ನು ತಡೆಯುತ್ತಾ ಇಲ್ಲ. ಹೋಗುವಂತಹ ಕಾರ್ಯ ಇದು ನಿಮಗೆ ಹೇಳಿದ್ದಲ್ಲ. ಕೀರ್ತಿವಂತರಾದಂತಹ ನೀವು ಇಂತಹ ಕೆಲಸವನ್ನು ಮಾಡಬಾರದು. ಯುದ್ಧವನ್ನು ಕೈಗೊಂಡದ್ದು ಯಾರಲ್ಲಿ? ನಿಮ್ಮ ಸಹೋದರನಲ್ಲಿ ಅಲ್ಲವೇ? ಪ್ರಿಯೇ, ಹೌದು. ಈ ತರದ ಬಾಂಧವ್ಯ ಎರಡು ಕಡೆಯಿಂದಲೂ ಮೂಡಬೇಕಾಗ್ತದೆ. ಅದು ಹೃದಯದ ಭಾವ. ನನ್ನ ಮನಸ್ಸು ನೋವುಗೊಂಡಿದೆ ಎಂಬುದು ಸತ್ಯ. ಈ ಯುದ್ಧದಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದಕ್ಕೆ ನನ್ನ ಮನಸ್ಸು ಒಡಂಬಡುವುದಿಲ್ಲ. ಎಷ್ಟೋ ಸಲ ನಮ್ಮ ಮನಸ್ಸು ಒಪ್ಪದೇ ಇದ್ರು ಮೈಯನ್ನು ನಾವು ಆ ಕ್ಷೇತ್ರದಲ್ಲಿ ದುಡಿಸಿಕೊಳ್ಳಬೇಕಾಗ್ತದೆ. ಸದ್ಯ ಪರಿಸ್ಥಿತಿಯ ಒತ್ತಡ, ಈ ಒತ್ತಡದಲ್ಲಿ ನನ್ನ ಮನ ಬಾಗಿದ್ರು ಮೈ ಬಾಗಬೇಕು ಅಂತ ಹೇಳ್ತೀಯೇನೆ ಸ್ವಾಮಿ? ನಾನು ಎರಗಬೇಕೇ ಅವನಿಗೆ. ಹೌದು, ಯಾಕೆ ಗೊತ್ತೇ? ಯಾಕೆ? ಹಿರಿಯ ರಾಜಕೆ ಶಿರ ಬಾಗಲೆ ಮಗೆ ಹಿರಿಯರ ಚರಣಕ್ಕೆ ಶಿರ ಬಾಗಲ ಮಗೆ ಶಿರ ಬಾಗಲ ಮಗೆ ಸ್ವಾಮಿ. ಏನು? ಯಾವನೋ ಒಬ್ಬ ಅರಸ ಬಂದು ಯುದ್ಧಕ್ಕೆ ಆಹ್ವಾನಿಸಿದಾಗ ನೀವು ಹೊರಟ ಸಂದರ್ಭದಲ್ಲಿ ನಿಮ್ಮನ್ನು ಹೋಗ್ಬೇಡಿ ಅಂತ ನಾನು ಹೇಳ್ತಿರ್ಲಿಲ್ಲ. ಆದರೆ ಬಂದಿರುವ ಅರಸ ಯಾರು? ನಿಮ್ಮ ಅಣ್ಣ. ಅಣ್ಣನೆಂದರೆ ತಂದೆಗೆ ಸಮಾನ. ಅವನಿಗೆ ಸರಿಯಾದ ಗೌರವವನ್ನು ಕೊಡಬೇಕಾದ್ದು ನಿಮ್ಮ ಕರ್ತವ್ಯವಲ್ವೇ? ಆದ್ದರಿಂದ ಹೇಳಿದೆ, ಹಿರಿಯವನಾದಂತಹ ಆತನನ್ನು ನೀವು ಈ ರೀತಿಯಾಗಿ ಕಾಣಬಾರದು. ನಿಮ್ಮ ಗೌರವಕ್ಕೆ ಸರಿಯಾಗಿ
ನೀವು ಅಲ್ಲಿಗೆ ಹೋಗ್ಬೇಕು, ಅವನ ಕಾಲಿಗೆ ಎರಗಬೇಕು. ಆಗ ಅವನ ಕೈಗಳನ್ನು ನೆಟ್ಟಿ ಆಶೀರ್ವದಿಸಿದರೆ ಅದು ನಿಮಗೆ ಮಾತ್ರ ಶ್ರೇಯಸ್ಕರವಲ್ಲ, ನಮಗೆ ನಮ್ಮ ವಂಶಕ್ಕೇ ಒಳಿತಲ್ಲವೇ. ಆದ್ದರಿಂದ ಹೇಳ್ತಾ ಇದ್ದೇನೆ, ಹೋಗಿ ಅವನಿಂದ ಶುಭ ಆಶೀರ್ವಾದವನ್ನು ಪಡೆಯುವುದಲ್ಲದೆ ಇಂತಹ ಔದತ್ಯವನ್ನು ನೀವು ತೋರಿಸಬಾರದು, ಈ ಯುದ್ಧವನ್ನು ಮಾಡಬಾರದು. ಇದು ನನ್ನ ಸಲಹೆ. ಪ್ರಿಯೇ, ಈ ಎಲ್ಲ ವಿಷಯಗಳು ಅವನಿಗೆ ಸಂಬಂಧಿಸಿದ್ದೇ ಹೊರತು ನನಗೆ ಸಂಬಂಧಿಸಿದ್ದಲ್ಲ. ನಾನು ಪ್ರತಿಭಟನಾಗಿ ಹೋಗ್ತೇನೆಯೇ ಹೊರತು ಅವನ ಮೇಲೆ ಆಕ್ರಮಣ ಮಾಡುವಂತಹ ದುಷ್ಪ್ರವೃತ್ತಿಯಿಂದ ಅಲ್ಲ ಎಂಬುದನ್ನು ನೀನು ತಿಳ್ಕೊಂಡಿರಬೇಕು. ಅಣ್ಣನ ಕೈ ಆಶೀರ್ವಾದಕ್ಕೆ ಎತ್ತಲ್ಪಡಬೇಕು ಸಹಜ. ಆದ್ರೆ ಈ ಹೊತ್ತು ಚಕ್ರವರ್ತಿಯಾದಂತಹ ಭರತನು ಎತ್ತಿದ ಕೈ ನಮ್ಮೆಲ್ಲವರ ದಮನಕ್ಕೆ, ಅರ್ಥಾತ್ ಅನುಗ್ರಹಕ್ಕಲ್ಲ ನಿಗ್ರಹಕ್ಕೆ ತವಕ ಬಿಡುತ್ತದೆ ಅಂತಾದ್ರೆ ಹೊಡೆಸಿಕೊಳ್ಳಬೇಕಾಗಿದ್ದಂತಹ ಒಬ್ಬ ಷಂಡನೋ ಭಂಡನೋ ನಿಮ್ಮೆಲ್ಲರ ಗಂಡ ನಾನಾಗಲೇನೆ? ಅಲ್ಲ, ಕೂಡದದು. ಹೌದು, ಆದ ಕಾರಣ ಏನು ಏನು? ಓಹೋ, ಹೆಂಡಂದಿರ ಗಡಡನೆ ಮುಂದೆ ಬಂದದೆ. ಇದರಿವು ಮನೋಜ ಮನ್ನಿಸುತ್ತವರ ಬಂಡೆ ಸಗುವದು ನಮುದ ಹೊರಟರು ರನಗೆ ಹಿತದಿ ಬಂಡೆ ಸಗುವ ನಮ್ಮವರ ಸಂತೈಸಿ ಮಹಾರಾಣಿ. ದೇವ, ಇದೇನು ಎಲ್ಲರ ದಂಡಿಗೂ ನೀನೇ ನಾಯಕಿಯಾಗಿ ಮೊದಲು ಪ್ರವೇಶಿಸಿ ಅವರೆಲ್ಲರ ಮನಸ್ಸಿನ ಇಂಗಿತವನ್ನು ಹೇಳಿದೆ ಅಂತ ಈಗ ಅರ್ಥವಾಯಿತು. ಎಲ್ಲರೂ ನನ್ನಂತೆ ನೊಂದಿದ್ದಾರೆ, ಇವರೆಲ್ಲ ತೆರೆಯ ಮರೆಯಲ್ಲೇ ಇದ್ದು. ರಾಣಿಯರೇ, ನಿಮಗೆಲ್ಲರಿಗೂ ಧೈರ್ಯದ ಒಂದು ಆಶ್ವಾಸನೆಯನ್ನು ನೀಡುತ್ತೇನೆ. ನಾನು ವಿರೋಧಿಯಲ್ಲ, ನಮ್ಮ ಅಣ್ಣ ನನಗೆ ವಿರೋಧಿಯಲ್ಲ, ಅವನಿಗೆ ನಾನು ವಿರೋಧಿಯಲ್ಲ. ಎಷ್ಟೋ ಸಲ ಈ ರಾಜಕಾರಣ ಅನ್ನೋದು ಪರಿಸರವನ್ನು ಹೊಂದಿಕೊಂಡು ಪಕ್ಷ ವಿಪಕ್ಷ ಅಂತ ಆಗಿಬಿಡುತ್ತದೆ. ನಿನ್ನೆ ಒಟ್ಟಿಗೆ ಕೂತು ಊಟ ಮಾಡಿದವರು ಈ ಹೊತ್ತು ಪ್ರತಿಸ್ಪರ್ಧಿಗಳಾಗಿ ಹೋರಾಟದ ರಂಗದಲ್ಲಿ ವಿಜೃಂಭಿಸಬೇಕಾದದ್ದು ಇದು ನಮ್ಮಂತಹ ವ್ಯಕ್ತಿಗಳಿಗೆ ಭೂಷಣಪ್ರಾಯವಾದದ್ದು. ನಾನೇನು ಅಣ್ಣನನ್ನು ಕೊಲೆ ಮಾಡೋದಕ್ಕೆ ಹೊರಟಿದ್ದೇನೆ ಅಂತಲ್ಲ, ಇಲ್ಲ. ಆದ್ದರಿಂದ ಅವನು ಹೇಗೆ ನನ್ನ ಹಿರಿಯಣ್ಣನು, ಹಾಗೆ ಅವನಿಗೂ ನನ್ನಲ್ಲಿ ತನ್ನ ಕಿರಿಯ ತಮ್ಮ ಎಂಬ ಪ್ರೇಮ ಬಂಧ ಒಳಗಿದ್ದುಕೊಂಡು ನಾವು ಹೋರಾಟ ಮಾಡಿದರೆ ಅದರಲ್ಲಿ ಒಂದು ಅರ್ಥವಿದೆ. ಏನರ್ಥ ಅಂತಂದ್ರೆ, ಮಾನಸಿಕವಾದಂತಹ ಭಾವನೆಯಲ್ಲಿ ವೈಷಮ್ಯ ಇಲ್ಲ, ವಿರೋಧ ಇಲ್ಲ, ಅಹಂಕಾರ ಇಲ್ಲ ಅಂತ ಆದರೆ ಒಂದೇ ಕಾಂಡದಿಂದ ಕವಲೊಡೆದಂತಹ ಎರಡು ಗೆಲ್ಲುಗಳು ಪರಸ್ಪರ ಸಂಘರ್ಷಿಸಿಕೊಂಡ ಹಾಗಾದೀತೆ ಹೊರತು ಯಾವುದೇ ಗೆಲ್ಲು ಮುರಿದು ಬೀಳುವುದಕ್ಕಿಲ್ಲ ಎಂಬ ಆತ್ಮವಿಶ್ವಾಸದಿಂದ, ಕರ್ತವ್ಯಕ್ಕಾಗಿ ಕರ್ತವ್ಯ ಎಂಬ ದೃಷ್ಟಿಯಿಂದ ನಾನು ಸನ್ನದ್ಧನಾಗಿ ಹೋಗಿ ಭರತ ಚಕ್ರೇಶ್ವರನನ್ನು ಎದುರಿಸಲಿಕ್ಕೆ ಬೇಕಾಗಿದೆ. ನೀವು ಕಣ್ಣೀರಿಳಿಸಿಕೊಡುದು, ಧೈರ್ಯಶಾಲಿಗಳಾಗಿ ಉತ್ತಮ ಕ್ಷತ್ರಿಯಾಣಿಯರ ನಡತೆಯನ್ನು ಇಲ್ಲಿ ಪ್ರಕಟಪಡಿಸುತ್ತಾ ಇದ್ರೆ ಮನೆಯ ಗೃಹಲಕ್ಷ್ಮಿಗಳಾದಂತಹ ನೀವೆಲ್ಲ ಆನಂದದಿಂದ ಸಂತೋಷದಿಂದ ನಗುತ್ತಾ ನಗುತ್ತಾ ಇದ್ರೆ ಅದು ನನಗೆ ಜಯಸಿರಿಯ ಸಿರಿಮಳೆಯಾದೀತು, ಸುಮ ವೃಕ್ಷವಾದೀತು. ಆದ್ರಿಂದ ಒಳಗಿದ್ದುಕೊಳ್ಳಿ, ನನ್ನ ಕಾರ್ಯಕ್ಷೇತ್ರವನ್ನು ನಾನು ಪ್ರವೇಶಿಸ್ತೇನೆ. ಗಿರೇಶ್ವರ, ಈ ದುರಂತವನ್ನು ಖಂಡಿತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ವೃದ್ಧ ಮಂತ್ರಿಯಾದ ನಾನು ಇದನ್ನು ಹೇಗೆ ಸಹಿಸಲಿ? ಈ ಸಮಸ್ಯೆಯಿಂದ ಪಾರಾಗುವುದಕ್ಕೆ ಮಾರ್ಗವಾದರೂ ಏನು? ದಕ್ಷಿಣಾಂಕ ಭರತ ಚಕ್ರವರ್ತಿಯಿಂದ ಕಳುಹಲ್ಪಟ್ಟಾಗ ಅಣ್ಣ ತಮ್ಮಂದಿರಲ್ಲಿ ಸ್ನೇಹದ ಬೆಸುಗೆ ಉಂಟಾದೀತು ಎಂಬ ನಿರೀಕ್ಷೆ ನನಗಿತ್ತು. ಹಾಗಾಗಲಿಲ್ಲ. ದಕ್ಷಿಣಾಂಕನ ಮಾತುಗಾರಿಕೆ ಯಾವ ಫಲವನ್ನೂ ಕೊಡಲಿಲ್ಲ. ಭುಜಬಲಿಯ ಕುರಿತು ನಾನೇನು ನಿರೀಕ್ಷೆ ಮಾಡಿದನು,
ಅದೇ ಸಂಭವಿಸ್ತಾ ಇದೆ. ಆದರೆ ಸ್ವಲ್ಪ ತಡವಾಗಿ ಸಂಭವಿಸಬಹುದು, ಇನ್ನಷ್ಟು ಸಮಾಲೋಚನೆಗೆ ಆತ ಸಿದ್ಧನಾಗಬಹುದು ಎಂದು ಯೋಚಿಸಿದರೆ ಹಾಗೂ ಆಗಲಿಲ್ಲ. ಸೇನಾ ಸಮೇತನಾಗಿ ಬಂದಿದ್ದಾನೆ. ನಮ್ಮ ಸೇನೆ ಮುಂಭಾಗದಲ್ಲಿ ಭುಜಬಲಿಯ ಸೇನೆ ಸಿದ್ಧವಾಗಿ ನಿಂತಿದೆ. ಆ ಕಡೆಯ ಯೋಧರು ಈ ಕಡೆಯ ಯೋಧರು ಮುಂದೇನಪ್ಪಣೆ ಅಂತ ಕೇಳ್ತಾ ಇದ್ದಾರೆ. ಆದಿ ತೀರ್ಥಂಕರ್ನ ಸುಕುಮಾರರು ನಾನು ಮೇಲು ಎಂದಾಗುವುದಕ್ಕೆ ಹೋರಾಟವನ್ನು ಮಾಡುವಂತಹ ಸ್ಥಿತಿ ಈ ಪ್ರಪಂಚದ ಯಾವನಿಗೂ ಸಂತೋಷವನ್ನುಂಟು ಮಾಡುವುದಲ್ಲ. ಇದಕ್ಕೊಂದು ಪರಿಹಾರ ಹುಡುಕಬೇಕಾಗಿದೆ. ನಾನೊಬ್ಬನೇ ಯೋಚನೆ ಮಾಡಿದರೆ ಪರಿಹಾರ ಸಿಗುವ ಹಾಗಿಲ್ಲ. ಪರಿಹಾರಕ್ಕಾಗಿ ಆ ಕಡೆಯ ಮಂತ್ರಿಯನ್ನು ನಾನು ಸಮಾಲೋಚನೆಗಾಗಿ ಕರೆಸಬೇಕಾಗಿದೆ. ಬಂದನೆ ಪ್ರಣಯ ಚಂದ್ರಮ್ಮ. ಬುದ್ಧಿ ಸಾಗರ ಮಂತ್ರಿಗಳೇ. ಪ್ರಾಯದಲ್ಲಿ ನೀನು ನನಗಿಂತ ಎಳೆಯವನಾಗಿದ್ರು ಸ್ವಾಮಿನಿಷ್ಠೆಯಲ್ಲಿ ಹಿಂದಲ್ಲ. ಅಯೋಧ್ಯೆಯ ಮನೆತನದ ಯೋಗ್ಯತೆ ನಿನಗೆ ಚೆನ್ನಾಗಿ ಗೊತ್ತಿದೆ. ಈ ಅಣ್ಣ ತಮ್ಮಂದಿರ ರಾಜ್ಯ ವಿಭಾಗವಾಗುವಾಗ ಮಂತ್ರಿಯಾಗಿ ಈ ಕಡೆಗೆ ಸೇರಿದವನು ನೀನು. ಒಂದು ಕಾಲದಲ್ಲಿ ಒಂದಾಗಿ ಬಾಳಿ ಬದುಕಿದವರು ನಾವು. ಈ ಮನೆತನಕ್ಕೆ ನಿಷ್ಠೆಯಿಂದ ದುಡಿದಂತಹ ನಮಗೆ ಎಂತಹ ಕಷ್ಟದ ಪರಂಪರೆ ಬಂದಿದೆ ಯೋಚಿಸಿದೆಯಾ? ಹೌದು, ನೀನು ಪರಿಸ್ಥಿತಿಗೆ ಸಿಕ್ಕಿದ್ದಿ, ನಾನು ಪರಿಸ್ಥಿತಿಯ ಒತ್ತಡಕ್ಕೆ ಸಿಕ್ಕಿದ್ದೇನೆ. ಆ ಕಡೆಯ ಸೇನೆ ಈ ಕಡೆಯ ಸೇನೆ ಸನ್ನದ್ಧವಾಗಿ ನಿಂತು ಅಪ್ಪಣೆಯಾದರೆ ರಕ್ತಪಾತವನ್ನು ಮಾಡುವುದಕ್ಕಿದೆ. ಹೌದು, ಇದರಿಂದ ಭೂಮಿಗೆ ಕ್ಷೇಮ ಇಲ್ಲ, ಮನುಕುಲಕ್ಕೆ ಕ್ಷೇಮ ಇಲ್ಲ. ಅಯ್ಯ, ಏನು? ಅಣ್ಣ ತಮ್ಮಂದಿರ ಜೊತೆಯಲ್ಲಿ ಬದುಕಬೇಕಾದವರು ಹೊಡೆದಾಟವನ್ನು ಮಾಡುವುದು ಅಂತಂದ್ರೆ, ನಮ್ಮಂತಹ ಮಂತ್ರಿಗಳು ಇದನ್ನು ಅನುಮೋದಿಸುವುದು ಅಂತಂದ್ರೆ, ನಮ್ಮ ಸ್ಥಾನದಲ್ಲಿ ನಾವು ಮಾಡಬೇಕಾದ್ದನ್ನು ಮಾಡಲಿಲ್ಲ ಅಂತ ಆಗುವುದಿಲ್ಲವೇ? ನಾವಿದ್ದು ಪ್ರಯೋಜನ ಇಲ್ಲ ಅಂತ ಆಗ್ತದೆ. ನನಗೇನು ತೋರ್ತದೆ ಗೊತ್ತ? ಏನು? ನಿನ್ನ ಒಡೆಯನನ್ನು ತಿದ್ದುವುದಕ್ಕೆ ನಿನ್ನಿಂದ ಸಾಧ್ಯವಾಗಲಿಲ್ಲ. ನನ್ನೊಡೆಯನನ್ನು ಈ ವಿರಸ ಬೇಡ ಅಂತ ಹೇಳುವುದಕ್ಕೆ ನನಗೆ ಮಾರ್ಗ ಇಲ್ಲ. ಯಾಕೆ ಅಂದ್ರೆ ಚಕ್ರ ತಡೆದು ನಿಂತಿದೆ. ಅದು ಮುಂದುವರಿಬೇಕಾದ್ರೆ ಭುಜಬಲಿ ಆನತನಾಗಲೇಬೇಕು. ಅದಕ್ಕೆ ಅವನು ಸಿದ್ಧನಿಲ್ಲ ಅಂತ ಹೇಳಿದ್ದಾನೆ ಸೇನೆಯನ್ನು ಕರೆದುಕೊಂಡು ಬಂದಿರುವುದು. ನಿಜ. ಒಡೆಯನ ಅಪ್ಪಣೆಯನ್ನು ಪಾಲಿಸುವುದಕ್ಕೆ ಸಿದ್ಧರಾದ ಉಭಯ ಸೇನೆಯು ಯುದ್ಧವನ್ನು ಮಾಡಿ ರಕ್ತಪಾತವನ್ನು ಮಾಡಿದರೆ ಇದು ಕ್ಷೇಮಕಾರಕವಲ್ಲವಾದ್ರಿಂದ ನೀನು ನಾನು ಸಮಾಲೋಚನೆಯನ್ನು ಮಾಡಿ ಒಂದು ಮಧ್ಯ ಮಾರ್ಗವನ್ನು ಹುಡುಕೋಣವೇ. ಯಾವ ಮಾರ್ಗವ? ಹೇಗೋ ಯುದ್ಧ ಈ ಪ್ರಜೆಗಳಿಗೂ ಬೇಡ, ಆ ಪ್ರಜೆಗಳಿಗೂ ಬೇಡ. ಬೇಡ. ಅಣ್ಣ ತಮ್ಮಂದರು ಯುದ್ಧ ಬೇಡ ಆದ್ರೂ ಪರಿಸ್ಥಿತಿಗೆ ಸಿಕ್ಕು ಸಿದ್ಧರಾಗಿದ್ದಾರೆ. ಈ ಸಂಘರ್ಷ ಪ್ರಜೆಗಳದ್ದಲ್ಲ, ಸೈನಿಕರದ್ದಲ್ಲ, ಅಲ್ಲ, ನಿಜವಾಗಿ ಭುಜಬಲಿ ಮತ್ತು ಭರತ ಇವರದ್ದು ಮಾತ್ರ. ಅಣ್ಣ ತಮ್ಮಂದಿರದು. ಅವರಿಬ್ಬರಲ್ಲೇ ಇತ್ಯರ್ಥವನ್ನು ಮಾಡುವುದಕ್ಕೊಂದು ಪ್ರತ್ಯೇಕ ಮಾರ್ಗ ನಾನು ಯೋಚಿಸ್ತೇನೆ. ಏನು ಯೋಚನೆಯು? ಈ ಯುದ್ಧ ಅಲ್ಲ, ಮತ್ತೆ ಸಂಕುಲ ಯುದ್ಧ ಅಲ್ಲ, ಕೇವಲ ದ್ವಂದ್ವ ಯುದ್ಧ. ಅದರಲ್ಲೂ ದೃಷ್ಟಿ ಯುದ್ಧ, ಜಲಯುದ್ಧ, ಮಲ್ಲಯುದ್ಧ, ಈ ಮೃದು ಯುದ್ಧವನ್ನು ಮಾಡುವುದರ ಮೂಲಕವಾಗಿ ಜಯಾಪಜಯಗಳ ಇತ್ಯರ್ಥ ಮಾಡುವುದಕ್ಕೆ ಸಾಧ್ಯ ಆದರೆ ಅಂತ ಗ್ರಹಿಸ್ತೇನೆ. ಹೌದು, ನಿನ್ನ ಅನಿಸಿಕೆ ಏನು? ನನ್ನದು ಇದಕ್ಕೆ ಒಪ್ಪಿಗೆ ಇದೆ. ರಕ್ತಪಾತ ಬಹುಸಂಖ್ಯೆಯ ಕೊಲೆ ಆಗುವುದಕ್ಕಿಂತ ಇದೇ ಒಳ್ಳೆಯದು. ಹಾಗಿದ್ರೆ ಒಂದು ತೀರ್ಮಾನ ಮಾಡೋಣ. ಹೇಗೆ?
ಸಾಗರ ಮಂತ್ರಿಗಳೇ, ಪ್ರಣಯಚಂದ್ರ, ನೀವು ಹೇಳಿದ ವಿಷಯ ನಿಜವಾಗಿಯೂ ಸತ್ಯ ಹೌದು. ಕೊಲೆ ಅಗತ್ಯ ಇಲ್ಲ, ರಕ್ತಪಾತ ಆಗಬೇಕಾದಿಲ್ಲ. ಅದಕ್ಕೆ ಈ ರೀತಿಯ ಕ್ರಮಬದ್ಧವಾದಂತಹ ಯುದ್ಧವನ್ನು ಅಣ್ಣ ತಮ್ಮದಿರು ಮಾಡಿದಿರುವಂತಾದರೆ ಬಹಳ ಒಳ್ಳೆಯದೇ ಹೌದು. ಹಾಗಿದ್ರೆ ಯಾರು ಅವರಿಗೆ ತಿಳಿಸುವುದು ಎಂಬ ಯೋಚನೆ ಬರ್ತದಲ್ಲವೇ? ಆ ಕಡೆಯಲ್ಲಿ ಮುಖ್ಯಸ್ಥ ನೀನು, ಪ್ರಜೆಗಳ ಸೈನಿಕರ ಪ್ರತಿನಿಧಿ ಈ ಕಡೆಯಲ್ಲಿ ನಾನು. ನಾವಿಬ್ಬರು ಜೊತೆಯಾಗಿ ಹೋಗಿ ಭರತನನ್ನು ಕಾಣೋಣ, ಆಮೇಲೆ ಭುಜಬಲಿಯನ್ನು ಕಾಣೋಣ. ಹಾಗಿದ್ರೆ ನಮ್ಮೊಡೆಯರಂತಹ ಭುಜಬಲಿಯವರಲ್ಲಿ ನೀವು ಹೇಳಿ, ನಿಮ್ಮೊಡೆಯರಂತಹ ಭರತನಲ್ಲಿ ನಾನು ಹೇಳುತ್ತೇನೆ. ಸರಿ, ಹೇಳಿದ್ದನ್ನು ಕೇಳದಂತಹ ಒಡೆಯರು ಅವರು ಇರುವರು ಖಂಡಿತ ಅಲ್ಲ. ನನಗೂ ಆ ವಿಶ್ವಾಸ ಇದೆ. ಆದ್ದರಿಂದ ಅದನ್ನೇ ತೀರ್ಮಾನ ಮಾಡಿಕೊಂಡು ನಾವು ಅಲ್ಲಿಗೆ ಹೋಗಿ ಹೇಳದೆ ಉತ್ತಮ ಅಲ್ವೇ? ಭರತನಲ್ಲಿಗೆ ನಡೆಯೋಣವೇ? ಹಾಗಾದ್ರೆ ಹೋಗೋಣ, ಭರತನಲ್ಲಿಗೆ ಹೋಗೋಣ.